ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 8ನೇ ತರಗತಿಯ ಅಧ್ಯಾಯ 4 ವಸ್ತುಗಳು, ಲೋಹಗಳು ಮತ್ತು ಲೋಹಗಳ ಸಂಬಂಧಪಟ್ಟ ಸಾಕಷ್ಟು ಚಟುವಟಿಕೆಗಳನ್ನು ನೋಡ್ತಾ ಇದ್ದೀವಿ. ಈಗ ಚಟುವಟಿಕೆ 4.6, ಸೊ ಚಟುವಟಿಕೆ 4.6 ಏನ್ ಹೇಳುತ್ತೆ ಅಂತಂದ್ರೆ, ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ. ಆದ್ರೆ ಆಮ್ಲಗಳೊಂದಿಗೆ ಲೋಹಗಳು ಹೇಗೆ ವರ್ತಿಸ್ತವೆ ಅನ್ನೋದನ್ನ ಈ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಈ ಒಂದು ಚಟಕ್ಕೆ ಬೇಕಾದಂತ ವಸ್ತುಗಳು ಏನಪ್ಪ ಅಂದ್ರೆ, ಮೊದಲನೇದಾಗಿ ನಮ್ಗೆ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಬೇಕು, ಅದೇ ರೀತಿ ಸಲ್ಫ್ಯೂರಿಕ್ ಆಮ್ಲ ಕೂಡ ಬೇಕಾಗುತ್ತೆ. ನಾವೀಗ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದೀವಿ. ನಂತರ 5 ಅಥವಾ 6 ಟೆಸ್ಟ್ಯೂಬ್ಗಳು ಬೇಕಾಗುತ್ತೆ. ಒಂದು A, B, C, D, E, F ಎಂಬ 5 ಟೆಸ್ಟ್ಯೂಬ್ಗಳು ಬೇಕಾಗುತ್ತೆ. ತಗೊಂಡಿದೀವಿ ಪ್ರಮಾಣಗಳನ್ನ. ಅನಂತರ ಮತ್ತೇನ್ ಬೇಕು, 6 ಲೋಹಗಳು ಬೇಕಾಗುತ್ತೆ. ಒಂದು ಲೋಹ ಮೆಗ್ನೀಷಿಯಂ ತಂತಿ, ಇದು ಮೆಗ್ನೀಷಿಯಂ ತಂತಿ, ಇದು ಒಂದು ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು ಅಲ್ಯೂಮಿನಿಯಂ ಹಾಳೆ ಬೇಕಾಗುತ್ತೆ, ಅಲ್ಯೂಮಿನಿಯಂ ಹಾಳೆ. ನೆಕ್ಸ್ಟ್ ಕಬ್ಬಿಣದ ಚೂರುಗಳು ಬೇಕಾಗುತ್ತೆ, ಇಲ್ಲಿ ಕಬ್ಬಿಣ ಚೂರು ನೋಡಿದೀನಿ, ಕಬ್ಬಿಣ ಚೂರುಗಳು. ನೆಕ್ಸ್ಟ್ ಏನ್ ಬೇಕಾಗುತ್ತೆ, ತಾಮ್ರದ ಚೂರುಗಳು ಬೇಕಾಗುತ್ತೆ, ತಾಮ್ರದ ಚೂರುಗಳು. ನೆಕ್ಸ್ಟ್ ಒಂದು ಇದ್ದಿಲು, ಮತ್ತೊಂದು ಸಲ್ಫರ್ ಪೌಡರ್. ಆದ್ರೆ ಇಲ್ಲಿ 4 ಲೋಹಗಳಿದಾವೆ, 1, 2, 3, 4 ಲೋಹಗಳಿದಾವೆ. 2 ಏನಾಗಿದಾವೆ, ಅಲೋಹಗಳಾಗಿದೆ. ಆದ್ರೆ ನಮ್ಗೆ ಲೋಹಗಳು ಮತ್ತು ಅಲೋಹಗಳೊಂದಿಗೆ ಆಮ್ಲಗಳು ಏನು ವಸ್ತುಗಳು ಅಂತ ತಿಳ್ಕೊಳ್ತೀವಿ. ಇಲ್ಲಿ ನಾವು ಮೊದಲಾಗಿ ಈ ಒಂದು ಫ್ರೇಮ್ವರ್ಕ್ ಪ್ರಾರಂಭಿಸಬೇಕಂದ್ರೆ, ಮೊದಲನೇದಾಗಿ ಎ ಬೀಕರ್ ತಗೊಳ್ಳೋಣ. ಇದು ಎ ಬೀಕರ್ ಆಗಿರ್ಲಿ. ಈ ಒಂದು ಎ ಬೀಕರ್ಗೆ ನಾವು ಏನ್ ಮಾಡ್ಬೇಕು, ಈ ಒಂದು ಎ ಬೀಕರ್ಗೆ ನಾವು ಸೊಕ್ಕಿನ ಚೂರುಗಳನ್ನ ಹಾಕ್ಬೇಕಾಗುತ್ತೆ. ಇದು ಎ ಬೀಕರ್ ಆಗಿ, ಈ ಕಡೆ ಎ ಇರ್ಲಿ, ಇದು ಬಿ ಇರಲಿ, ಇದು ಸಿ ಇರಲಿ, ಇದು ಡಿ, ಇದು ಇ, ಈಗ ಈ 6 ಪ್ರಾಣಕ್ಕೆ ನಾವೇನ್ ಮಾಡ್ಬೇಕು,
ಯಾರೋ ಪ್ರಾಣಕ್ಕೆ ನಾವೇನ್ ಮಾಡ್ಬೇಕೀಗ? ಇದು ಎ ಬಿ ಸಿ ಡಿ ಇ ಎಫ್ ಪ್ರಾಣಕ್ಕೂ ಕೂಡ ನಾನೇನ್ ಹಾಕ್ಬೇಕು? ಐದು ಎಂಎಲ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕ್ಬೇಕು, ಸಾರಿಕ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕ್ಬೇಕು. ಈಗ ಹಾಕ್ತೀನಿ ನೋಡ್ಬೇಕು ಯಾವ್ದು ಫಸ್ಟ್ ಗುಳಿಗಳು ಬರ್ತವೆ, ಯಾವ್ದು ನೆಕ್ಸ್ಟ್ ಬರ್ತವೆ ಅಂತ. ಏನಲ್ಲಿ ಬೇಗ ಗುಳಿಗಳು ಬಂದು ಹೊಗೆ ಬರ್ತಾ ಇದೆ ಅದಲ್ಲ, ಬೀನಲ್ಲಿ ಬರ್ತಾ ಇಲ್ಲ, ಬರ್ತಾ ಇದೆ, ನಿಧಾನ ಬರ್ತಾ ಇದೆ, ಹೌದಾ? ನೆಕ್ಸ್ಟ್ ಸಿನಲ್ಲಿ ಏನಲ್ಲಿ ಗುಳಿಗಳು ಬರ್ತಾನೆ ಇದಾವೆ ಹಂಗೆ ನೋಡಿ, ಪಟ್ಟದಲ್ಲಿಲ್ವಾ ಪಾಪ ಸ್ವಲ್ಪ ಬರ್ತೆ ಸೌಂಡ್ ಬರ್ತಾನೆ, ಪಾಪ ಅಂದ್ರೆ ಸೌಂಡ್ ಬರ್ತಿದ್ರಲ್ಲಿ ಇಲ್ಲಿ ಸೌಂಡ್ ಬರ್ತೀನಿ, ನಿಧಾನ ಬರುತ್ತೆ, ಇಲ್ಲಿ ಸೌಂಡ್ ಬರೋದೇ ಇಲ್ಲ, ಇಲ್ಲಿ ಸೌಂಡ್ ಏನಿಲ್ಲ, ಯಾಕಂದ್ರೆ ಅಲ್ಲಿ ಕ್ಲಿಯರ್ ನಡೀತಾ ಇಲ್ಲ, ಕ್ರಿಯೆ ನಡೀತಾ ಇಲ್ಲ, ಇಲ್ಲಿ ಎಲ್ಲಿ ಕೂಡ ಕ್ರಿಯೆ ನಡೀತಾ ಇಲ್ಲ. ಹಾಗಾದ್ರೆ ಎಲ್ಲಾ ರೋಗಗಳು ಒಂದ್ ರೀತಿ ವಸ್ತವ ಇಲ್ಲ? ಸೊ ಇದು ಯಾವ ರೋಗ ನೋಡಿದ್ದಾವು? ಮೆಗ್ನೀಷಿಯಂ ನೋಡಿ, ಬಿಸಿ ನೋಡಿ, ಟಚ್ ಮಾಡಿ, ಬಿಸಿ ಬಹಳ ಬಿಸಿ ಇದೆ, ಯಾಕೆ ಬಿಸಿ ಆಗುತ್ತೆ? ಹೌದು ಎಲ್ಲ ಪ್ರಾಣಗಳು ಬಿಸಿ ಆಗಿದಾವ? ಪ್ರಾಣಗಳು ಯಾವ ಪ್ರಾಣದಲ್ಲಿ ಇದು ಕೂಡ ಬಿಸಿ ಆಗಿದೆ? ಯಾವ ಪ್ರಾಣ ಬೇಗನೆ ಗುಳ್ಳೆ ಉತ್ಪತ್ತಿ ಆಗುವಲ್ಲ, ಬೇಗ ಕ್ರೀಡೆ ಅಲ್ಲಿ ಬಿಸಿ ಆಗಿದೆ, ಇದು ಅಷ್ಟು ಬಿಸಿ ಆಗಿಲ್ಲ, ಸೊ ಇದು ಕೂಡ ಅಷ್ಟು ಬಿಸಿ ಆಗಿಲ್ಲ, ಸೊ ಇದು ಕೂಡ ಬಿಸಿ ಆಗಿಲ್ಲ, ಇದು ಕೂಡ ಬಿಸಿ ಆಗಿಲ್ಲ. ಆದ್ರೆ ಇದ್ರಿಂದ ನಾವೇನ್ ತೀರ್ಮಾನ ಬರ್ಬೋದು? ಎಲ್ಲಾ ಲೋಹಗಳು ಆಮ್ಲಗಳೊಂದಿಗೆ ಒಂದೇ ರೀತಿ ವರ್ತೋದಿಲ್ಲ. ಮತ್ತೆ ಅಲೋಹಗಳು ನಾ ತೋಡಿದ್ದೀನಿ, ಎರಡು ಅಲೋಹ ತೋಡಿದ್ದೀನಿ, ಒಂದು ಇದ್ದಿಲು ಮತ್ತೊಂದು ಸಲ್ಫರ್, ಇವುಗಳು ಆಮ್ಲಗಳೊಂದಿಗೆ ವರ್ತಿಸ್ತವ ಇಲ್ಲ? ಲೋಹಗಳು ವರ್ತಿಸ್ತವೆ, ಆದ್ರೆ ಎಲ್ಲಾ ಲೋಹಗಳು ಒಂದ್ ರೀತಿ ವರ್ತೋದಿಲ್ಲ. ಮೆಗ್ನೀಷಿಯಂ ಬೇಗ ವರ್ತಿಸುತ್ತೆ, ಅದ್ ನೆಕ್ಸ್ಟ್ ಅಲ್ಯೂಮಿನಿಯಂ, ಅದ್ ನೆಕ್ಸ್ಟ್ ಯಾವ್ದೀನಿ ಕಬ್ಬಿಣ ನೋಡಿ, ಕಬ್ಬಿಣ ವರ್ಸೋದೇ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಬಿಸಿ ಆಗಿದೆ, ಹೌದಾ? ಯಾವ್ದು ಬಿಸಿನೇ ಆಗಿಲ್ಲ ಇನ್ನು ಕೆಲವೊಂದು ಟೈಮು. ಸೊ ಬಿಸಿ ಮಾಡಿದ್ರೆ ಅವಾಗೆಲ್ಲ ವರ್ತಿಸ್ತವ ಅಂತ ನೋಡೋಣ ಈಗ. ಸೊ ಕಬ್ಬಿಣದ ಪ್ರಮಾಣ ತಗೋಣ, ಇದೇನಾದ್ರೂ ವರ್ತಿಸ್ತ ಅಂತ ನೋಡೋಣ, ಕಾಯಿಸಿದಾಗ ಸ್ವಲ್ಪ ಬಿಸಿ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕ್ರಿಯೆ ನಡೀತಾ ಇದೆ, ಬಿಸಿ ಮಾಡಿದಾಗ ಸ್ವಲ್ಪ ಗಂಟೆಯಲ್ಲಿ ಗುಳ್ಳೆ ಬರ್ತಾ ಇದಾವೆ. ಸೊ ತಣ್ಣ ತಣ್ಣಗಿದ್ದಾಗ ಆಗ್ಲಿಲ್ಲ, ಆದ್ರೆ ಬಿಸಿ ಮಾಡಿದಾಗ ಆಗ್ತದೆ ನೋಡಿ, ಬರ್ತಾ ಇದೆಯಾ ಗುಳ್ಳೆಗಳು, ಬರ್ತಾ ಇದಾವ ಅವಳು ಬಗ್ಗೆ ಬರ್ತಾ ಇದೆಯಾ? ಹೌದು. ಸೊ ಕೆಲವೊಂದು ಬಿಸಿ ಮಾಡಿದಾಗ ಕ್ರಿಯೆ ನಡೀತವೆ. ಸೊ ನೆಕ್ಸ್ಟ್ ಗಮನಿಸಿ ತಾಮ್ರ, ಇದು ಕೂಡ ಏನೋ ವರ್ತಿಸುತ್ತೆ ಅಂತ ನೋಡೋಣ, ಇಲ್ಲ ನೋಡಿ, ಬಿಸಿ ಮಾಡಿದ್ರು ಕೂಡ ಅದು ವರ್ತನೆ ಆಗ್ತಾ ಇಲ್ಲ, ಬಿಸಿ ಮಾಡಿದ್ರೆ ಅದು ಕೂಡ ವರ್ತನೆ ಆಗ್ತಾ ಇಲ್ಲ. ನೆಕ್ಸ್ಟ್ ಇದ್ದಿಲು, ಇಲ್ಲ ಬಿಸಿ ಮಾಡಿದ್ರು ಕೂಡ ವರ್ತನೆ ಆಗ್ತಾ ಇಲ್ಲ. ನೆಕ್ಸ್ಟ್ ಸತ್ತು, ಸಾರಿ ಸಲ್ಫರ್, ಬಿಸಿ ಮಾಡ್ತಾ ಇದ್ದೀನಿ, ಏನಾದ್ರೂ ಆಗ್ತಾ ಇದೆಯಾ? ಗುಳಿಗಳು ಉತ್ಪತ್ತಿ ಆಗ್ತದವ? ಆಗ್ತಾ ಇದೆ ನೋಡಿ, ಗುಳಿಗಳು ಉತ್ಪತ್ತಿ ಆಗ್ತದೆ, ಅಂದ್ರೆ ಬಿಸಿ ಮಾಡಿದಾಗ ಮಾತ್ರ ಅದು ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತೆ ಅನ್ನೋದು ನಮಗೆ ನೋಡಿ ಕಾಣ್ತಾ ಇದೆ, ಗುಳಿ ಉತ್ಪತ್ತಿ ಆಗ್ತದೆ. ಅಂದ್ರೆ ಕೆಲವೊಂದು ಲೋಹಗಳಾಗಿರ್ಬೋದು, ಕೆಲವೊಂದು ಆಮ್ಲಗಳಾಗಿರ್ಬೋದು, ಸಾರಿ ಅಲೋಹಗಳಾಗಿರ್ಬೋದು, ಏನ್ ಮಾಡ್ತವೆ? ಬಿಸಿ ಮಾಡಿದಾಗ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತವೆ, ಇನ್ನು ಕೆಲವೊಂದು ಬಿಸಿ ಮಾಡದಿಂದ ಕೂಡ ರಾಸಾಯನಿಕ ಕ್ರಿಯೆಗೆ ಒಳಪಡುತ್ತವೆ. ಅಲ್ಲದೆ ಈ ಒಂದು ಪ್ರಯೋಗದಿಂದ ನಾವು ನಿಮ್ಮ ಪಾಠದ ಬುಕ್ಕಲ್ಲಿ ಕೋಷ್ಟಕ 4.5 ಇದೆ, ಆ ಕೋಷ್ಟಕ 4.5 ಫಿಲ್ ಮಾಡಬಹುದಾ? ಕೊಠಡಿ ತಾಪದಲ್ಲಿ ಯಾಕೆ ಯಾವ್ದು ಕ್ರಿಯೆಯನ್ನು ಮಾಡಿದ್ವು ಮತ್ತು ಬೆಚ್ಚಿಗೆ ಮಾಡಿದಾಗ ಯಾವ ಕ್ರಿಯೆ ಮಾಡಿದ್ವು ಅಂತ ಬರೀಬಹುದಾ? ಈ ರೀತಿಯಾಗಿ ನಾವು ಈ ಒಂದು ಪ್ರಯೋಗದಿಂದ ಚಬಕೆ ಇರ್ಬೋದು.